ನಮಸ್ಕಾರ ಸ್ನೇಹಿತರೆ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಮಲಗುವ ಕೋಣೆ ನಮ್ಮ ಮನೆಯ ಪ್ರಮುಖ ಭಾಗವಾಗಿದೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಯಾವ ವಸ್ತುಗಳನ್ನು ಇಡಬಾರದು ಗೋಡೆಯ ಮೇಲೆ ಯಾವ ಚಿತ್ರಗಳನ್ನು ಹಾಕಬೇಕು ಇಂತಹ ಅನೇಕ ವಿಷಯಗಳ ಬಗ್ಗೆ ವಿವರಿಸಲಾಗಿದೆ ಅನೇಕ ಬಾರಿ ನಾವು ನಮ್ಮ ಮಲಗುವ ಕೋಣೆಯಲ್ಲಿ ವಿಚಿತ್ರ ಚಿತ್ರಗಳನ್ನು ಅಥವಾ ಇತರ ಕೆಲವು ವಸ್ತುಗಳನ್ನು ತಪ್ಪಾಗಿ ಹಾಕುತ್ತೇವೆ ಕೆಲವು ವಸ್ತುಗಳನ್ನು ಹಾಸಿಗೆ ಮತ್ತು ದಿಂಬಿನ ಬಳಿ ಇಡುತ್ತೇವೆ ಇದು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಪ್ರವೇಶಿಸಲು ಕಾರಣವಾಗುತ್ತದೆ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ ಗಂಡ ಹೆಂಡತಿ ನಡುವೆ ಜಗಳಗಳು ಸಹ ಪ್ರಾರಂಭವಾಗುತ್ತವೆ ವೀಕ್ಷಕರೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿಯಿದ್ದರೆ ಮತ್ತು ನೀವು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವಾಣವನ್ನು ಬಯಸಿದರೆ ಮಲಗುವಾಗ ಇವುಗಳಲ್ಲಿ ಒಂದನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟಿಕೊಳ್ಳಬೇಕು ಈ ವಸ್ತುಗಳನ್ನು ದಿಂಬಿನ ಕೆಳಗೆ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಹರಿಯುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಂತೋಷ್ ಸಮೃದ್ಧಿ ಸಂಪತ್ತನ್ನು ನೀವು ಬಯಸಿದರೆ ನೀವು ಖಂಡಿತವಾಗಿಯೂ ನಾವು ಇಲ್ಲಿ ಹೇಳುವ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕು ವಿಶೇಷವಾಗಿ ಹೆಣ್ಣುಮಕ್ಕಳು ಈ ಪರಿಹಾರಗಳನ್ನು ಅನ್ವಯಿಸುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗಿ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಮಲಗುವಾಗ ನೀವು ಕೆಲವು ತಪ್ಪುಗಳನ್ನು ಮಾಡಿದರೆ ಬಡತನವು ನಿಮ್ಮನ್ನು ಬೆನ್ನಟ್ಟುತ್ತದೆ ಜೀವನದುದ್ದಕ್ಕೂ ಬಡತನ ನಿಮ್ಮ ಹಿಂದೆ ಇರುತ್ತದೆ ಅದಕ್ಕಾಗಿಯೇ ಸ್ನೇಹಿತರೆ ನಾವು ಇಲ್ಲಿ ಹೇಳುವ ವಸ್ತುಗಳಲ್ಲಿ ಯಾವುದಾದರೂ ಒಂದು ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸಬಹುದು ನಿಮ್ಮ ಜನ್ಮದ ಬಡತನ ತೊಂದರೆಗಳು ಕಷ್ಟಗಳನ್ನು ತೆಗೆದುಹಾಕಬಹುದು ಅದನ್ನು ಕೊನೆಗೊಳಿಸಬಹುದು ಜೀವನಕ್ಕೆ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ತರಬಹುದು ಇಂದು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುತ್ತೇವೆ ನಿದ್ರಿಸುವಾಗ ನೀವು ಖಂಡಿತವಾಗಿಯೂ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕಾದ ವಸ್ತುಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ ಸ್ನೇಹಿತರೆ ಗಮನ ಕೊಡಿ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಈ ವಸ್ತುಗಳನ್ನು ಇಟ್ಟುಕೊಂಡರೆ ನಿಮ್ಮ ಅದೃಷ್ಟವನ್ನು ಹೊಳೆಯುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯು ತಕ್ಷಣವೇ ಕೊನೆಗೊಳ್ಳುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನೀವು ಬಹಳ ಮುಂದೆ ಹೋಗುತ್ತೀರಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ ಲಕ್ಷ್ಮೀದೇವಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣ ಭಕ್ತಿಯಿಂದ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದೂ ಬರೆಯಿರಿ ಸ್ನೇಹಿತರೆ ಮೊದಲನೆಯದಾಗಿ ಪ್ರತಿದಿನ ನಿಮ್ಮ ದಿಂಬಿನ ಕೆಳಗೆ ಒಂದು ತುಳಸಿ ಎಲೆಯನ್ನು ಖಂಡಿತವಾಗಿಯೂ ಇಟ್ಟಿಕೊಳ್ಳಬೇಕು ಸ್ನೇಹಿತರೆ ತುಳಸಿ ಗಿಡವು ಪೂಜನೀಯ ಸಸ್ಯವಾಗಿದೆ ಎಂದು ಹೇಳಲಾಗುತ್ತದೆ ಇದು ಲಕ್ಷ್ಮೀದೇವಿಯ ಸ್ವರೂಪ ಭಗವಾನ್ ವಿಷ್ಣುವು ತುಳಸಿಯ ಪ್ರತಿಯೊಂದು ಎಲೆಯಲ್ಲೂ ನೆಲೆಸಿದ್ದಾರೆ ಮತ್ತೆ ನೀವು ನಿಮ್ಮ ದಿಂಬಿನ ಕೆಳಗೆ ತುಳಸಿ ಎಲೆಯನ್ನು ಇಟ್ಟುಕೊಂಡು ಮಲಗಿದರೆ ಅದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಶಾಶ್ವತವಾಗಿ ತೆಗೆದುಹಾಕುತ್ತದೆ ಧನಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ನೆಲೆಸಿರುತ್ತದೆ ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಟ ತುಳಸಿ ಎಲೆಯನ್ನು ಬೆಳಗ್ಗೆ ತಿನ್ನಬೇಕು ಏಕೆಂದರೆ ಇದಕ್ಕೆ ಎರಡು ಕಾರಣಗಳಿವೆ ತುಳಸಿಯನ್ನು ಪ್ರತಿನಿತ್ಯ ಸೇವಿಸಿದರೆ ಹಲವಾರು ರೀತಿಯ ರೋಗಗಳು ನಿಮ್ಮಿಂದ ದೂರ ಉಳಿಯುತ್ತವೆ ಎರಡನೆಯದಾಗಿ ತುಳಸಿಯನ್ನು ಸೇವಿಸುವುದರಿಂದ ನಮಗೆ ಮೋಕ್ಷದ ಮಹಿಮೆ ಸಿಗುತ್ತದೆ ಮತ್ತೆ ಸ್ನೇಹಿತರೆ ತುಳಸಿಯ ಎಲೆಯನ್ನು ರಾತ್ರಿಯಲ್ಲಿ ಕೀಳಬಾರದು ಅದನ್ನು ಕೇವಲ ಹಗಲಿನಲ್ಲಿ ಕೀಳಬೇಕು ಮತ್ತು ಭಾನುವಾರದಂದು ಈ ಪರಿಹಾರವನ್ನು ಮಾಡಬೇಡಿ ಭಾನುವಾರದ ದಿನವನ್ನು ಹೊರತುಪಡಿಸಿ ಪ್ರತಿದಿನ ಈ ಪರಿಹಾರವನ್ನು ಮಾಡಿದರೆ ನೀವು ಖಂಡಿತವಾಗಿ ವಿಷ್ಣು ಮತ್ತು ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಎರಡನೆಯದಾಗಿ ನವಿಲು ಗರಿಯನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಅದು ತುಂಬಾನೇ ಶುಭ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಪ್ರಗತಿ ಹೊಂದಲು ಬಯಸಿದರೆ ನಿಮ್ಮ ದಿಂಬಿನ ಕೆಳಗೆ ನವಿಲು ಗರಿಗಳನ್ನು ಇಟ್ಟು ಮಲಗಿಕೊಳ್ಳಿ ತುಂಬಾ ಜನ ಅಮ್ಮಂದಿರು ತಮ್ಮ ಮಗು ವಿದ್ವಾಂಸನಾಗಲು ಅದನ್ನು ಮಕ್ಕಳ ಪುಸ್ತಕಗಳಲ್ಲಿ ಇಡುತ್ತಾರೆ ಆದರೆ ಅನೇಕರಿಗೆ ಇದು ಗೊತ್ತಿಲ್ಲ ತಲೆದಿಂಬಿನ ಕೆಳಗೆ ನವಿಲು ಗರಿ ಇಟ್ಟು ಮಲಗಿದರೆ ನಿಮ್ಮ ಜಾತಕದಲ್ಲಿನ ದೋಷಗಳೆಲ್ಲವೂ ನಿವಾರಣೆಯಾಗುವುದು ಮತ್ತು ಕ್ರಮೇಣ ಅವು ಕೊನೆಗೊಳ್ಳುತ್ತವೆ ನಿಮ್ಮ ಮೇಲಿನ ಗೃಹ ದೋಷಗಳ ಕೋಪ ಕ್ರಮೇಣ ಕಡಿಮೆಯಾಗತೊಡಗುತ್ತದೆ ಸ್ನೇಹಿತರೆ ನೀವು ಕೂಡ ಈ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನವಿಲು ಗರಿಗಳನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ ಮೂರನೆಯದಾಗಿ ನಿಮ್ಮ ಜೀವನದಲ್ಲಿ ಬರುವ ಹಣದ ಎಲ್ಲಾ ಮಾರ್ಗಗಳನ್ನು ತೆರೆಯಲು ನೀವು ಬಯಸಿದರೆ ನೀವು ಗಳಿಸಿದ ಹಣ ನೀರಿನಂತೆ ಹರಿದು ಹೋಗಬಾರದೆಂದು ನೀವು ಬಯಸಿದರೆ ಸ್ನೇಹಿತರೆ ನೀವು ಪ್ರತಿದಿನ ತಲೆದಿಂಬಿನ ಕೆಳಗೆ ಒಂದು ರೂಪಾಯಿಯ ನಾಣ್ಯ ಇಟ್ಟುಕೊಂಡು ಮಲಗಬೇಕು ಈ ನಾಣ್ಯವನ್ನು ಮರುದಿನ ಯಾವುದೇ ಬಡವರಿಗೆ ದಾನ ಮಾಡಿ ನೀವು ಪ್ರತಿದಿನ ಒಂದು ರೂಪಾಯಿಯನ್ನು ಯಾವುದೇ ವ್ಯಕ್ತಿಗೆ ದಾನ ಮಾಡಿದರೆ ಅದು ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ನಿಮ್ಮ ಬಳಿ ಹಣ ಅಯಸ್ಕಾಂತದಂತೆ ಬಂದು ಅಂಟಿಕೊಳ್ಳುತ್ತದೆ ಮತ್ತು ಹಣದ ಎಲ್ಲಾ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸ್ನೇಹಿತರೆ ಇದು ವಾಸ್ತುಶಾಸ್ತ್ರದಲ್ಲಿ ಬರೆದಿರುವ ಪರಿಹಾರ ಮತ್ತು ಹೆಚ್ಚಿನ ವ್ಯಾಪಾರಸ್ಥರು ಈ ಪರಿಹಾರವನ್ನು ಮಾಡುತ್ತಾರೆ ಇದರಿಂದ ಅವರ ವ್ಯವಹಾರವೂ ನಡೆಯುತ್ತದೆ ಮತ್ತು ಅವರ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದರೆ ಈ ಪರಿಹಾರವನ್ನು ತೆಗೆದುಕೊಳ್ಳಿ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮ್ಮ ಜೀವನದಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಾಲ್ಕನೆಯದಾಗಿ ನಿಮ್ಮ ಅದೃಷ್ಟವು ಮೇಲುಗೈ ಸಾಧಿಸಲು ನೀವು ಬಯಸಿದರೆ ಈ ಪರಿಹಾರವನ್ನು ಅನ್ವಯಿಸಿ ನಿಮ್ಮ ದಿಂಬಿನ ಕೆಳಗೆ ಯಾವುದಾದರೂ ಒಂದು ಧಾರ್ಮಿಕ ವಸ್ತುವನ್ನು ಇರಿಸಬೇಕು ನಿಮ್ಮ ತಲೆದಿಂಬಿನ ಕೆಳಗೆ ಧಾರ್ಮಿಕ ವಸ್ತುವಿನೊಂದಿಗೆ ಮಲಗಿದರೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಸ್ನೇಹಿತರೆ ಏನಾಗುತ್ತದೆ ಎಂದರೆ ಕೆಲವೊಮ್ಮೆ ನಿಮ್ಮ ಅದೃಷ್ಟ ನಿಮ್ಮ ಕಡೆ ಇರುವುದಿಲ್ಲ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರ ಫಲ ಸಿಗುವುದಿಲ್ಲ ಆದ್ದರಿಂದ ನೀವು ನಿಮ್ಮ ದಿಂಬಿನ ಕೆಳಗೆ ಧಾರ್ಮಿಕ ವಾಸ್ತುವನ್ನು ಇಟ್ಟುಕೊಂಡರೆ ಖಂಡಿತವಾಗಿಯೂ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಧಾರ್ಮಿಕ ವಸ್ತು ಎಂದರೆ ಓಂ ಚಿಹ್ನೆಯನ್ನು ನೀವು ನಿಮ್ಮ ದಿಂಬಿನ ಕೆಳಗೆ ಇಟ್ಟಿ ಮಲಗಿಕೊಳ್ಳಬಹುದು ಇದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಐದನೆಯ ಪರಿಹಾರವೆಂದರೆ ಹಲವು ಸಮಸ್ಯೆಗಳಿಂದಾಗಿ ನೀವು ಹೆಚ್ಚು ಒತ್ತಡದಲ್ಲಿದ್ದರೆ ನಿಮ್ಮ ದಿಂಬಿನ ಕೆಳಗೆ ಕಬ್ಬಿಣದ ಕಿಲಿಯನ್ನು ಇಟ್ಟುಕೊಳ್ಳಿ ಇದನ್ನು ವಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ದಿನವೂ ತಲೆದಿಂಬಿನ ಕೆಳಗೆ ಕಬ್ಬಿಣದ ಕಿಲಿ ಇಟ್ಟು ಮಲಗಿದರೆ ಸಾಕು ನೀವು ಅನೇಕ ಸಮಸ್ಯೆಗಳಿಂದ ಮತ್ತು ಒತ್ತಡದಿಂದ ಹೊರಬರುತ್ತೀರಿ ಎಂದು ನಂಬಲಾಗಿದೆ ಆರನೆಯ ಪರಿಹಾರವನ್ನು ನೀವು ಅನುಸರಿಸಿದರೆ ನನ್ನನ್ನು ನಂಬಿರಿ ಸ್ನೇಹಿತರೆ ನಿಮ್ಮ ಗುರುಗ್ರಹದ ದೋಷವು ದೂರವಾಗುತ್ತದೆ ನಿಮ್ಮ ತಲೆದಿಂಬಿನ ಕೆಳಗೆ ಅರಿಶಿಣದ ಒಂದು ಉಂಡೆಯನ್ನು ಇಟ್ಟುಕೊಂಡು ಏಳು ದಿನಗಳ ಕಾಲ ನಿರಂತರವಾಗಿ ಮಲಗಿದರೆ ನಿಮ್ಮ ಗುರುಗ್ರಹದ ಸಮಸ್ಯೆ ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ಆದ್ದರಿಂದ ಸ್ನೇಹಿತರೆ ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಗುರುದೋಷ ಕಡಿಮೆಯಾಗುತ್ತದೆ ಎಂಟನೆಯ ಪರಿಹಾರವೆಂದರೆ ಸ್ನೇಹಿತರೆ ನೀವು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಿಮ್ಮ ಜೀವನದ ತೊಕ್ಕು ಹಣದ ಕೊರತೆಯನ್ನು ಅನುಭವಿಸಬಾರದು ಎಂದು ಅಂದುಕೊಂಡರೆ ಸ್ನೇಹಿತರೆ ನಿರಂತರವಾಗಿ ಇಪ್ಪತ್ತೊಂದು ದಿನ ಒಂದು ಬೆಳ್ಳುಳ್ಳಿಯ ಹೆಸಳನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ನೀವು ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಪರಿಹಾರ ಸಿಗುತ್ತದೆ ವೀಕ್ಷಕರೇ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮಗೂ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ daniel adaguru